हेलो नमस्कार एल्लरिगू नन्न यूट्यूब चानल गे स्वागत इवत्तिन वीडियोदल्लि नानु स्टिच माडिरुवंत ओंदु एरडु कुर्ता नेक डिसैन हागे डिफरेंट आगि हैंगिंग हेगे माड्कोळ्ळोदु हागे स्लीव्स हेगे प्लान माड्बोदु अंत तोरिस्ता इदीनि हागे अदक्के तक्कंते स्लीव्स अन्न हेगे प्लान माड्कोबहुदु अंत तोरिस्ता इदीनि मुंदे स्टार्ट माडोण मोदलने कुर्ता अथवा टॉप अल्ली बैक नेक नार्मल यू शेप इट्टिदीनि हागे अदक्के पैंट बट्टेयिंदा पाइपिंग कोट्बिट्टु टॉप बट्टेयिंदा ई रीति फ्लवर् शेप अल्ली हैंगिंग ना रेडी माडिदीनि ई ड्रेस्सिन बट्टे स्वल्प शाइनिंग इदे हागे कलर तुंबा चेन्नागिदे आद्रिंद ई हैंगिंग फ्लवर् दु औट्कम नंगे तुंबाने इष्ट आयितु ಹಾಗೆ ಇದರ ಸ್ಲೀವ್ಸ್ ಅನ್ನ 3/4 ಇಟ್ಟಿದ್ದೀನಿ ನನ್ನ ಕಸ್ಟಮರ್ ಗೆ 3/4 ಸ್ಲೀವ್ಸ್ ಏ ಬೇಕಿತ್ತು ಬಟ್ ಏನಂದ್ರೆ ಟಾಪ್ ಬಟ್ಟೆಯಲ್ಲಿ ಈ ಲೆಂತ್ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ಮೇಲ್ಗಡೆ ಟಾಪ್ ಬಟ್ಟೆ ತಗೊಂಡು ಕಡಿಮೆ ಇರುವಷ್ಟು ಭಾಗನ ಪ್ಯಾಂಟ್ ಬಟ್ಟೆಯಿಂದ ಅಟ್ಯಾಚ್ ಮಾಡಿದೆ ಅದರ ಆ ಕಡೆ ಈ ಕಡೆ ಬಾರ್ಡರ್ ಗೆ ಟಾಪ್ ಬಟ್ಟೆಯಲ್ಲಿ ಗೋಲ್ಡನ್ ಕಲರ್ ಈ ರೀತಿ ಬಾರ್ಡರ್ ಇತ್ತು ಸೋ ಎರಡು ಸೈಡ್ ಆ ಬಾರ್ಡರ್ ಅನ್ನು ಅಟ್ಯಾಚ್ ಮಾಡಿಬಿಟ್ಟು ಮಿಡ್ಲ್ ಅಲ್ಲಿ ಪ್ಯಾಂಟ್ ಬಟ್ಟೆನ ಕೊಟ್ಟು ಲೆಂತ್ ಅಡ್ಜಸ್ಟ್ ಮಾಡಿದೆ ಲುಕ್ ವೈಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಅಡ್ಜಸ್ಟ್ ಮಾಡಿರೋದು ಗೊತ್ತಾಗಲ್ಲ ಸ್ಲೀವ್ಸ್ ಲೆಂತ್ 3/4 ಎಕ್ಸಾಕ್ಟ್ ಆಗಿ ಬಂದಿದೆ ಲಟ್ ಅನ್ನು ಇನ್ನೊಂದು ಸಲ ತೋರಿಸ್ತಾ ಇದೀನಿ ನೋಡಿ ಯಾವಾಗಲೂ ಒಂದೇ ತರ ಲಟ್ ಅನ್ನು ಮಾಡೋಕ್ಕಿಂತ ಅಥವಾ ಯಾವಾಗಲೂ ರೆಡಿಮೇಡ್ ತಂದು ಹಾಕೋಕ್ಕಿಂತ ಈ ರೀತಿ ಡಿಫರೆಂಟ್ ಆಗಿ ಟ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಇದರ ಫ್ರಂಟ್ ನೆಕ್ ಡಿಸೈನ್ ನ ಪ್ಯಾಂಟ್ ಬಟ್ಟೆಯಿಂದ ಪ್ಯಾಚ್ ವರ್ಕ್ ಮಾಡಿದೀನಿ ಇದಕ್ಕೆ ಮಿಡ್ಲ್ ಅಲ್ಲಿ ಫ್ಲವರ್ ಕಾಣಿಸ್ತಾ ಇದೆ ಅಲ್ವಾ ಆ ಡಿಸೈನ್ ಇತ್ತು ಬಟ್ ಆ ಡಿಸೈನ್ ಏನಂದ್ರೆ ನಾವು ಮುಂದೆ ನೆಕ್ ಕಟ್ ಮಾಡಾದ ಮೇಲೆ ಅಂದ್ರೆ ಮೆಜರ್ಮೆಂಟ್ ಗೆ ಕಟ್ ಮಾಡಾದ ಮೇಲೆ ಬರಿ ಎರಡೇ ಫ್ಲವರ್ ಬರ್ತಾ ಇತ್ತು ಅದಕ್ಕೆ ನಾನು ಏನು ಮಾಡಿದೀನಿ ಅಂದ್ರೆ ಮೇಲ್ಗಡೆ ಕಟ್ ಮಾಡಿರೋ ಭಾಗದಲ್ಲಿ ಎಕ್ಸ್ಟ್ರಾ ಫ್ಲವರ್ ಏನಿತ್ತು ಅದನ್ನ ಮಿಡ್ಲ್ ಅಲ್ಲಿ ಇಟ್ಬಿಟ್ಟು ಪ್ಯಾಚ್ ವರ್ಕ್ ಕೊಟ್ಟು ಅಡ್ಜಸ್ಟ್ ಮಾಡಿದೀನಿ ಇನ್ನು ನೆಕ್ಸ್ಟ್ ಡ್ರೆಸ್ ಗೆ ನೆಕ್ ಡಿಸೈನ್ ಅನ್ನ ಈ ರೀತಿ ಮಾಡಿದ್ದೀನಿ ಇದರ ಪ್ಯಾಂಟ್ ಆರೆಂಜ್ ಕಲರ್ ಇದೆ ಸೋ ಸೇಮ್ ಬಟ್ಟೆಯಿಂದ ಇದಕ್ಕೂ ಸಹ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಫುಲ್ ನೆಕ್ ಗೆ ಪೈಪಿಂಗ್ ಮಾಡಿಬಿಟ್ಟು ಆಮೇಲೆ ಪ್ಯಾಚ್ ವರ್ಕ್ ಮಾಡಿರುವಂತದ್ದು ಹಾಗೆ ಮಿಡ್ಲ್ ಅಲ್ಲಿ ನೋಡಿ ಈ ಡಿಸೈನ್ ಏನಿದೆ ಅದನ್ನೇ ಇಲ್ಲೂ ಸಹ ಕೊಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಪೈಪಿಂಗ್ ಮಾಡಿದ್ದೀನಿ ಸೇಮ್ ಆರೆಂಜ್ ಬಟ್ಟೆಯಿಂದ ಪೈಪಿಂಗ್ ಮಾಡಿದ್ದೀನಿ ಹಾಗೆ ಇದರ ಸ್ಲೀವ್ಸ್ ಸಹ 3/4 ಇದೆ ಇದು ಅಷ್ಟೇ 3/4 ಗೆ ಟಾಪ್ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ಇಲ್ಲಿ ಪ್ಯಾಂಟ್ ಬಟ್ಟೆ ಕೊಟ್ಬಿಟ್ಟು ನೋಡಿ ಅದೆಷ್ಟು ಶಾರ್ಟೇಜ್ ಇದೆ ಅಷ್ಟಾಗ್ಲಕ್ಕೆ ಪ್ಯಾಂಟ್ ಬಟ್ಟೆ ಕೊಟ್ಬಿಟ್ಟು ಸೇಮ್ ಟಾಪ್ ಕ್ಲಾತ್ ಇಂದ ಇಲ್ಲಿ ಪೈಪಿಂಗ್ ಮಾಡಿದ್ದೀನಿ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಟಾಪ್ ಕ್ಲಾತ್ ಇಂದ ಮಾಡಿದ್ರೆ ಅಷ್ಟು ಲುಕ್ ಬರಲ್ಲ ಸೋ 3/4 ಅಲ್ಲಿ ಒಂದು ಸ್ವಲ್ಪ ತುದಿಗೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ರೆಡಿಮೇಡ್ ಕುರ್ತಾಸ್ ಏನಿರುತ್ತೆ ಆ ಲುಕ್ ಬರುತ್ತೆ ಅದರಲ್ಲಿ ಯೂಶುವಲಿ ಇದೆ ತರ ಮಾಡಿರ್ತಾರೆ ಹಾಗೆ ಇದರ ಹ್ಯಾಂಗಿಂಗ್ಸ್ ನ ಈ ರೀತಿ ಮಾಡಿದ್ದೀನಿ ಆರೆಂಜ್ ಕಲರ್ ಬಟ್ಟೆಯಿಂದ ಪೈಪಿಂಗ್ ಮಾಡಿಬಿಟ್ಟು ಅಂದ್ರೆ ದಾರ ಮಾಡಿಬಿಟ್ಟು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಮೂರು ಈ ರೀತಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದೀನಿ ಇದನ್ನ ಮಾಡೋದಕ್ಕೆ ನಾನು ಸೇಮ್ ಕುರ್ತಾ ಬಟ್ಟೆನೆ ಯೂಸ್ ಮಾಡಿದ್ದೀನಿ ಈ ಟಾಪ್ ಅಲ್ಲಿ ಮಿಡ್ಲ್ ಪಾರ್ಟ್ ಬಿಟ್ಟು ಎರಡು ಸೈಡ್ ಅಲ್ಲೂ ಈ ರೀತಿ ಡಿಸೈನ್ ಇರೋ ಕ್ಲಾತ್ ಇತ್ತು ಸೋ ಅದನ್ನ ಹ್ಯಾಂಗಿಂಗ್ ಗೆ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಡ್ರೆಸ್ ಇನ್ ಫ್ರಂಟ್ ಸೈಡ್ ತುದಿಗೆ ಈ ರೀತಿ ಆರೆಂಜ್ ಕಲರ್ ಪ್ಯಾಚ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡ್ ನಾರ್ಮಲ್ ಆಗಿ ಪ್ಲೇನ್ ಆಗಿ ಇಟ್ಟಿದ್ದೀನಿ ಇವತ್ತು ನಾನು ತೋರಿಸಿದಂತಹ ಎರಡು ಡ್ರೆಸ್ಸು ಒಂದೇ ಕಸ್ಟಮರ್ದು ಅವರು ಯೂಶುವಲಿ 3/4 ಸ್ಲೀವ್ಸು ಹಾಗೆ ಹಿಂದ್ಗಡೆ ಲಟ್ಕನ್ನೆಲ್ಲ ಪ್ರಿಫರ್ ಮಾಡ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಕಡಿಮೆ ಬಟ್ಟೆಯಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಹೇಗೆ ಪ್ಲಾನ್ ಮಾಡ್ಕೋಬಹುದು ಅಂತ ಹಾಗೆಯೇ ಬರೀ ಕಸ್ಟಮರಿಗಷ್ಟೇ ಅಲ್ಲದೆ ನಮಗೆ ಸಹ 3/4 ಸ್ಲೀವ್ಸ್ ಆಗಿರ್ಬೋದು ಕಡಿಮೆ ಬಟ್ಟೆಯಲ್ಲಿ ಈ ರೀತಿ ಪ್ಲಾನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಬೇರೆ ಬೇರೆ ರೀತಿಯ ಲಟ್ಕನ್ಸ್ ಅಥವಾ ಹ್ಯಾಂಗಿಂಗ್ಸ್ ನ ಸೇಮ್ ಬಟ್ಟೆಯಿಂದ ಸಹ ಮಾಡ್ಕೋಬಹುದು ಯಾವಾಗಲೂ ರೆಡಿಮೇಡ್ ಲಟ್ಕನ್ಸ್ ಹಾಕೊಳ್ಳೋಕ್ಕಿಂತ ಈ ರೀತಿ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತುಂಬಾನೇ ಚೆನ್ನಾಗೂ ಕಾಣುತ್ತೆ ನೀವೇನಾದ್ರೂ ಸ್ಟಿಚಿಂಗ್ ಮಾಡ್ಕೊಳ್ಳೋ ಅಂತಿದ್ರೆ ನಿಮ್ಮ ಡ್ರೆಸ್ ಗೆ ಸಹ ಮಾಡ್ಕೋಬಹುದು ಅಥವಾ ನಿಮ್ಮ ಕಸ್ಟಮರ್ ಡ್ರೆಸ್ ಗೆ ಸಹ ಮಾಡ್ಕೋಬಹುದು ಇಲ್ಲಾಂದ್ರೆ ನೀವು ಹೊರಗಡೆ ಸ್ಟಿಚ್ ಮಾಡ್ತಾ
ನಿಮ್ಮ ಟೇಲರ್ ಹತ್ರ ಹೇಳಿ ಈ ರೀತಿ ಡಿಫರೆಂಟ್ ಡಿಫರೆಂಟ್ ಟೈಪ್ ಅಲ್ಲಿ ಟ್ರೈ ಮಾಡ್ಕೋಬಹುದು ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೇನೇ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದು